ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರಲ್ಲ, ಷಡಾಕ್ಷರಿನಂತ ವ್ಯಕ್ತಿ ಅಷ್ಟೇ. ರಾಜ್ಯ ಸರ್ಕಾರಿ ನೌಕರರು ಒಟ್ಟು 6.5 ಲಕ್ಷ ಜನ ಇದ್ದಾರೆ ಟೋಟಲ್. ಎಲ್ಲರೂ ಸೇರಿದ್ರೆ, ನಿಗಮ ಮಂಡಳಿ ಸೇರಿದ್ರೆ ಒಂದು 9 ಲಕ್ಷ ಜನ ನೌಕರಿದ್ದಾರೆ, ಸರ್ಕಾರಿ ನೌಕರರು ನೌಕರಿದ್ದಾರೆ. ಅದರಲ್ಲಿ ಸುಮಾರು 3.5 ಲಕ್ಷ ಜನ ಎನ್ ಪಿ ಎಸ್ ನೌಕರರು ಇದ್ದಾರೆ, ಒಂದು 40-50% ಇದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರಿ ನೌಕರರು 2.5 ಲಕ್ಷ ಜನ ಇದ್ದಾರೆ. ವಿಶೇಷವಾಗಿ ಏನಾಗಿದೆ, ಎನ್ ಪಿ ಎಸ್ ಬಗ್ಗೆ ನಾವು ಈಗಾಗಲೇ ಪ್ರಯತ್ನಗಳನ್ನು ಮಾಡಿದ್ದೇವೆ. ಈಗೇನಾಗಿದೆ, ನಮಗೆ ಸುಮಾರು 22 ಸರ್ಕಾರಿ ಆದೇಶಗಳನ್ನು ಕಳೆದ 2.5 ವರ್ಷಗಳಲ್ಲಿ ಸರ್ಕಾರ ಮಾಡಿಕೊಟ್ಟಿದೆ. ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ಸರ್ಕಾರದ ಏಜೆಂಟ್ ಅಂತ ಹೇಳಿದ್ರು ಅಂತ ಏನು ಅಂದ್ರಿ ನೀವು? ಸರ್ಕಾರ ಒಳ್ಳೆ ಕೆಲಸ ಮಾಡಿದಾಗ ಏಜೆಂಟ್ ಆದ್ರೇನು, ಅಥವಾ ಹೋರಾಟ ಮಾಡಿ ತಗೊಂಡ್ರೇನು ಒಳ್ಳೇದನ್ನು ಒಳ್ಳೇದು ಅಂತ ಹೇಳಬೇಕಾಗ್ತದೆ. ಅದ್ರ ಮಧ್ಯದಲ್ಲಿ KJD ಆನ್ಲೈನ್ ಈ ತಿಂಗಳು ಮುಗಿಸಿದ್ರು ಸರ್, ಇದು 40 ವರ್ಷದ ಬೇಡಿಕೆ. ಮುಂದಿನ ಜನವರಿ ತಿಂಗಳಿನಲ್ಲಿ ಸರ್ಕಾರ ಡೆಡ್ಲೈನ್ ಫಿಕ್ಸ್ ಮಾಡಿದೆ, ಎಲ್ರಿಗೂ ಹೆಲ್ತ್ ಸ್ಕೀಮ್ ಸರ್, ಎಲ್ಲ ಎಂಪ್ಲಾಯೀಸ್ಗೂ ಕೂಡ, ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ. ಅದು ಜನವರಿಗೆ ಲಾಂಚ್ ಮಾಡ್ತಾ ಇದ್ದೇವೆ. ಈಗಾಗಲೇ ಪೇ ಕಮಿಷನ್ ಕಳೆದ ತಿಂಗಳು ಸರ್ಕಾರ ರಚನೆ ಮಾಡಿದೆ. ಜನವರಿಗೆ ಅಲ್ಲ, ಫೆಬ್ರವರಿ ಬಜೆಟ್ ನಲ್ಲಿ ಪ್ರಾವಿಷನ್ ಮಾಡ್ತಾ ಇದೆ ಎಷ್ಟು ಎಕ್ಸ್ಪೆಂಡಿಚರ್ ಬರುತ್ತೆ ಅಂತ. ನಾವು ನಿರೀಕ್ಷೆ ಮಾಡ್ಕೊಂಡಿದ್ದೇವೆ ಮಾರ್ಚ್ ನಲ್ಲಿ ವೇತನ ಆಯೋಗವನ್ನು ಪಡಿಬೇಕು ಅಂತೇಳಿ. ಒಂದು ವೇತನ ಆಯೋಗವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸುಮಾರು 14,000-15,000 ಕೋಟಿ ಹಣ ಸರ್ಕಾರಕ್ಕೆ ಎಕ್ಸ್ಪೆಂಡಿಚರ್ ಇದೆ. ಇದು ಕೇವಲ ನಮ್ಮೊಬ್ಬರಿಗೆ ಅಲ್ಲ, ಎನ್ ಪಿ ಎಸ್ ನೌಕರರು, ಒ ಪಿ ಎಸ್ ನೌಕರರು ಸೇರಿ 8 ಲಕ್ಷ, ಪ್ಲಸ್ ರಿಟೈರ್ಡ್ ಎಂಪ್ಲಾಯ್ 4.5 ಲಕ್ಷ ಜನ, ಎಲ್ಲ ಸೇರಿ 11 ಲಕ್ಷ ಫ್ಯಾಮಿಲಿಗೆ ಪೇ ಕಮಿಷನ್ ಅನುಕೂಲ ಆಗ್ತದೆ. ಸೊ ಎಲ್ಲರೂ ನಾವೆಲ್ಲ ಕೂತ್ಕೊಂಡು ಏನ್ ಚರ್ಚೆ ಮಾಡಿದ್ವಿ ಅಂದ್ರೆ, ಅಂದ್ರೆ ನಮ್ಮಲ್ಲಿ ಸ್ಟೇಟ್ ಬಾಡಿ ಇದೆ, ಎಲ್ಲರೂ ಕೂಡ ಇದ್ದಾರೆ, ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಇಲ್ಲ, ಈಗ ಪೇ ಕಮಿಷನ್ ಸರ್ಕಾರ ಕೊಟ್ಬಿಟ್ಟಿದೆ, ಡಿಸಿಷನ್ ತಗೊಂಡಿದೆ. ಸೊ ಎರಡೂ ಒಟ್ಟಿಗೆ ಇಟ್ಟರೆ ಸರ್ಕಾರ ಮಾಡೋದಿಲ್ಲ, ಸರ್ಕಾರನು ಕೂಡ ಹೇಳ್ತು ನೀವೆರಡೂ ಒಟ್ಟಿಗೆ ಇಟ್ಟರೆ ನಮ್ಗೆ ಕಷ್ಟ. ಯಾಕಂದ್ರೆ 40,000 ಕೋಟಿ ಬೇಕಾಗ್ತದೆ ಎರಡು ಸೇರಿದ್ರೆ. 40,000 ಕೋಟಿ ಕೊಟ್ರೆ ಶಾಸಕರುಗಳಿರ್ಬೋದು, ಜನಪ್ರತಿನಿಧಿ ನಿಮ್ಮಂತರಿರೋದೆಲ್ಲ ಪ್ರಶ್ನೆಗಳು ಸಹಜವಾಗಿ ಮಾಡ್ತೀರಾ? ಯಾಕಂದ್ರೆ ಎರಡೂ ಪ್ರಮುಖವಾಗಿರುವಂತ ಬೇಡಿಕೆ ನಮ್ದು. ಸೊ ನಮ್ದು ಎರಡು ಪ್ರಮುಖ ಈ ಬೇಡಿಕೆ ಏನಂದ್ರೆ, 5 ವರ್ಷ ನಮ್ಗೆ ಮಾರ್ಚ್ ಮುಗಿತಾ ಇದೆ, 5 ವರ್ಷ, 5 ವರ್ಷ ವೇತನ ಆಯೋಗ ಕೊಡಲೇಬೇಕು. ಸೊ ಹಾಗಾಗಿ ನಾವೇನ್ ಡಿಸೈಡ್ ಮಾಡಿದ್ವಿ, ಎಲ್ಲರೂ ಕೂತ್ಕೊಂಡು, ಅಂದ್ರೆ ಇಡೀ ರಾಜ್ಯದ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಕೂತು, ಈ ಮಾರ್ಚ್ ನಲ್ಲಿ ಪೇ ಕಮಿಷನ್ ಬೆನಿಫಿಟ್ ತಗೊಂಡು ಏಪ್ರಿಲ್ ಇಂದ ಎನ್ ಪಿ ಎಸ್ ಬಗ್ಗೆ ನಾವು ನಿರ್ಣಾಯಕ ತೀರ್ಮಾನ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ. ನಾನೊಬ್ನೇ ಅಲ್ಲ, ರಾಜ್ಯದಲ್ಲಿರುವಂತ 87 ಕ್ಯಾಡರ್ ಗಳಿದೆ, ಎಲ್ಲ ಅಸೋಸಿಯೇಷನ್ ಪ್ರೆಸಿಡೆಂಟ್, ನಾವು ಕೂಡ ಎಲ್ಲ ಕೂತ್ಕೊಂಡು ಒಂದು ಸರ್ವಕಾಲಿಕ ತೀರ್ಮಾನವನ್ನ ಮಾಡಿದ್ವಿ. ಆ ತೀರ್ಮಾನದಂತೆ ನಾವು ನಡ್ಕೊಳ್ಬೇಕಾಗ್ತದೆ. ಇಲ್ಲಿ ಷಡಾಕ್ಷರಿ ಒಬ್ನೇ ಏಕಾಏಕಿ ಹೋರಾಟಕ್ಕೂ ಹೋಗ್ಲಿಕ್ಕೆ ಬರಲ್ಲ, ಷಡಾಕ್ಷರಿ ಸ್ಟ್ರೈಕ್ ಮಾಡಕ್ಕೂ ಬರಲ್ಲ. ನಾನೇನೇ ಮಾಡ್ಬೇಕಾದ್ರೂ ಕೂಡ ಒಂದು ಬೋರ್ಡ್ ಇದೆ, ಸಿಸ್ಟಮ್ ಇದೆ, ಆರ್ಗನೈಸೇಷನ್ ಇದೆ, ಅದರ ತೀರ್ಮಾನವನ್ನು ನಾನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅಷ್ಟೇ ನನ್ನ ನೇತೃತ್ವ. ಹಾಗಾಗಿ ಇದು ಸಾಮೂಹಿಕ ನಮ್ಮ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಯ ಚುನಾಯಿತ ಪದಾಧಿಕಾರಿಗಳ ತೀರ್ಮಾನ. ಸೊ ಆ ತೀರ್ಮಾನವನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಪೇ ಕಮಿಷನ್ 100ಕ್ಕೆ 100 ಆಗ್ತದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.